ಅವ್ರು ಅವ್ರ ತರ ಮಾತಾಡೋದು ಸುಮ್ಮನೆ ಮೇಲೆ ಏನಾದ್ರು ಆಗತ್ತೆ. ಫಸ್ಟ್ ಡೈಲಾಗ್ ಹೊಡಿತೀನಿ ಬಾಸ್ತು, ಕಷ್ಟ ಇಲ್ಲದೆ ಭಕ್ತ ದೇವ್ರ ಹತ್ರ ಹೋಗಲ್ಲ, ರೋಗ ಇಲ್ಲದೆ ಪೇಷಂಟ್ ಡಾಕ್ಟರ್ ಹತ್ರ ಹೋಗಲ್ಲ, ಡೀಲ್ ಇಲ್ಲದೆ ಡಾನ್ ನನ್ನಂತ ಪಂಟ್ರ ಹತ್ರ ಬರಲ್ಲ. ರಾಜ ಆಗ್ಬೇಕು ಅಂತ ಆಸೆ ಇದ್ರೆ ರಾಜನ ಗೆಲ್ಲೋ ತಾಕತ್ ಇರ್ಬೇಕು. ಯುದ್ಧ ಮಾಡಕ್ಕೆ ಅಂತ ನಿಂತ್ಮೇಲೆ ಸೈನಿಕರು ಲೆಕ್ಕ ಹಾಕ್ಬಾರ್ದಮ್ಮ. ಕಷ್ಟ ಒಳ್ಳೇದು ಕೆಟ್ಟದ ನಡುವೆ ಜಿಂದಗಿಲಿ ಹೇಗೆ ಬದುಕಬೇಕು ಅನ್ನೋದೇ ಪಾಯಿಂಟ್. ಅಡಿಕೆ ಕದ್ರು ಮನ ಹೋಗತ್ತೆ, ಆನೆ ಕದ್ರು ಮನ ಹೋಗತ್ತೆ. ಅಡಿಕೆ ಮಾರಿದ್ರೆ ದಿವಸದ ದುಡ್ಡು, ಅಂಬಾರಿ ಮಾರಿದ್ರೆ ವರ್ಷ ಪೂರ್ತಿ ದುಡ್ಡು, ಸಾರಿ ಆನೆ ಮಾರಿದ್ರೆ ವರ್ಷದ ದುಡ್ಡು, ಅಂಬಾರಿ ಮಾರಿದ್ರೆ ಜೀವನ ಪೂರ್ತಿ ದುಡ್ಡು. ಕೇಳಿಸ್ಕೊಳ್ಳಿ ಬಾಸ್ತು ವಿರಾಟ್ ಮೂವಿದು ಒಂದು ಡೈಲಾಗು. ಚರ್ಬಿ ಜಾಸ್ತಿ ಆಗಿ ಮಾಫಿಯಾ ಡಾನ್ ಅಂತ ಬಂದಿರೋರ್ಗೆ ಹೇಳ್ತಾ ಇದ್ದೀನಿ, ನಿಮ್ಮ ಬಾಡಿಲಿ ಬ್ಲಡ್ ಬರಲ್ಲ, ಆದರೆ ಬಾಡಿಲಿರೋ ಮೂಳೆಗಳನ್ನೆಲ್ಲ ಮುರಿದಾಕ್ಬಿಡ್ತೀನಿ. ಕರ್ನಾಟಕಕ್ಕೆ ಪವರ್ ಕೊಡೋ ಪ್ರಾಜೆಕ್ಟ್ಗೆ ಕೈ ಹಾಕ್ತಿದ್ದೀನಿ ಅಂದಮೇಲೆ ಏನು ನನ್ನ ಪವರ್ ಇನ್ನೆಷ್ಟು ಇರಬೇಡ. ಆ್ಯಕ್ಚುಲಿ ನನಗೆ ತಂದೆ ಅನ್ನೋ ಯೋಗ್ಯತೆಯೇ ಇದೆ, ತಂದೆಗೆ ತಕ್ಕ ಮಗ ಅನ್ನೋ ಹೆಮ್ಮೆನೂ ಇದೆ. ಕರಿಯೋಕಿನ ಮುಂಚೆ ಯೋಚನೆ ಮಾಡಬೇಕಾಗಿತ್ತು, ಇಲ್ಲಾಂದ್ರೆ ಬಂದೋದ್ಮೇಲೆ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಓ ಶಾರ್. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ಯಾಂಡಲ್ವುಡ್ನ ಎಲ್ಲ ಹೆಚ್ಚಿನ ಮಾಹಿತಿಗಾಗಿ ಎಜಿ ಸ್ಟುಡಿಯೋಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.